ಅನ್ಯಾಯ ಮಾಡ್ಬಿಟ್ಟಿ ಸರ್, ಅನ್ಯಾಯ ಯಾರಿಗೂ ಮಾಡ್ತಿಲ್ಲಪ್ಪ. ನಾವು ಎಲ್ಲರಿಗೂ ಹೇಳ್ತಿದ್ವಲ್ಲ, ಕಾನೂನು ಏನಿತ್ತು ಅದು ಅವಕಾಶ ಇದೆ, ಅದು ಮಾಡ್ತಿದ್ವಿ. ಸಾಹೇಬ್ರ ಗಮನಕ್ಕೂ ತಂದಿದೀವಿ, ನಾವು ಮಾಡ್ತೀವಿ ಸರ್. ಎಸ್ ಪಿ ಅವ್ರಿಗೆ ಸ್ಥಳಕ್ಕೆ ಬರ್ಬೇಕು ಸರ್. ಸಂಬಂಧಪಟ್ಟ ಅಧಿಕಾರಿಗಳು ಟ್ರಾನ್ಸ್ಫರ್ ತಮ್ಮ ತಾಗವರೆಗೂ ನಾವು ಈಗ ಕಳೆದ ಒಂದು ತಿಂಗಳಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಸುಮಾರು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಅಲ್ಲೇ ಕೇಸ್ಗಳು ಮಾಡಿದೆ ವಿನಾಕಾರಣಕ್ಕೆ. ಅಲ್ಲೊಂದು ಕಾಂಗ್ರೆಸ್ ಎಮ್ ಎಲ್ ಎ ಫೋನ್ ಮಾಡಿದಂದ್ಮೇಲೆ ಅದು ಫಿಕ್ಸ್ ಕೇಸ್ ಫಿಕ್ಸೇ, ರಾಜಿ ಆಗಿಯಲ್ಲ ಇಲ್ಲಿವರೆಗೆ ನನಗೆ ಗೊತ್ತಿಲ್ಲ. ಚನ್ನಗಿರಿ ಶಾಸಕರವರು ಇಲ್ಲಿ ಬಂದು ಈ ಒಂದು ಕೇಸ್ ಮಾತ್ರ ಇಲ್ಲದೆ ಸಬ್ ಇನ್ಸ್ಪೆಕ್ಟರ್ ಅಂಡ್ ಇನ್ಸ್ಪೆಕ್ಟರ್ ಇಲ್ಲ, ಈಗ ಕೇಳ್ತಾ ಇದೆ ಅವ್ರು ಮಾತಾಡ್ತಾರೆ. ಸಬ್ ಇನ್ಸ್ಪೆಕ್ಟರ್ ಮತ್ತೆ ಇನ್ಸ್ಪೆಕ್ಟರ್ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಎಂದು ಅವರು ಕೆಲವೊಂದು ವಿಷಯಗಳ ಕೆಲವೊಂದು ಕೇಸ್ಗಳನ್ನು ಅವರು ಹೇಳಿದ್ದಾರೆ. ಅಷ್ಟು ಕೇಸ್ಗಳನ್ನು ನಾವು ಡೀಟೇಲ್ ಎನ್ಕ್ವೈರಿ ಮಾಡ್ತೀವಿ. ಈಗ ಸದ್ಯಕ್ಕೆ ಅವ್ರ ಮೇಲೆ ನಾವು ಇಮಿಡಿಯೇಟ್ಲಿ ಆ್ಯಕ್ಷನ್ನು ಏನಿದೆಯೋ ಅದನ್ನು ವೆರಿಫೈ ಮಾಡಿ ಇಮಿಡಿಯೇಟ್ಲಿ ನಾವು ಕ್ರಮ ತೊಗೊಳ್ತೀವಿ. ಅವರು ಶಾಸಕರು ಹೇಳಿದ ಕಂಪ್ಲೇಂಟ್ಸ್ ಎಲ್ಲ ನೋಟ್ ಮಾಡ್ಕೊಂಡಿದ್ದೀವಿ. ನಾವು ಏನು ಲೀಗಲ್ ಆ್ಯಕ್ಷನ್ ಇದೆಯೋ ಅದನ್ನು ಇಮಿಡಿಯೇಟ್ಲಿ ಮಾಡ್ತೀವಿ. ಶಾಸಕರು ಮಾತಾಡ್ತೀವಿ, ಸುಮ್ಮನೆ ಇರ. ಹಾ ಬರ್ತೈತಿ ಸ್ವಲ್ಪ ನೆಟ್ವರ್ಕ್ ಸರ್.